ಲೇ ಇಂಟಿ ಅನ್ನೋಳು ಸ್ಪೀಡಾಗಿ ಕೆಲಸ ಮಾಡೋ ರೋಬೋ ತರ ಇರ್ಬೇಕು, ಸ್ಲೋ ಕೆಲಸ ಮಾಡೋ ರುಬ್ಬಕ್ಕಲ್ ತರ ಇರಬಾರ್ದು. ಲೇ ರಾತ್ರಿ ಎಲ್ಲ ಬೀದಿಗಳನ್ನ ಕುತ್ಕೊಂಡು ಮೀಟಿಂಗ್ಗಳು ಮಾಡೋದು, ಬೆಳಗ್ಗೆ ಬಿಸಿನೀರಿಡಕ್ಕೆ ಲೇಟ್ ಮಾಡೋದು, ಅಲ್ಲ ಟೈಮ್ ಕರೆಕ್ಟಾಗಿ ಕಂಬಳಿ ಸೀರಿಯಲ್ ನೋಡಕ್ಕತ್ತದ, ಟೈಮ್ ಕರೆಕ್ಟಾಗಿ ಗಂಡನ ಕಾಪಿ ಕೊಡಕ್ಕಾಗಲ್ಲ. ಇಟ್ಟಿದ್ದೀನಿ. ಲೇ ಕಾಮನ್ ಸೆನ್ಸ್ ಇಲ್ದಿರೋಳು ಬೇಕಾದ್ರೂ ಕಟ್ಕೊಂಬೋದು, ಆದ್ರೆ ಟೈಮ್ ಸೆನ್ಸ್ ಇಲ್ದಿರೋಳು ಮಾತ್ರ ಕಟ್ಕೊಂಬಾರ್ದು ಕಣೆ. ಏನ್ ಶೀಲ ಆಂಟಿ, ಟೈಮ್ ಕರೆಕ್ಟಾಗಿ ಜಾಬ್ಗೆ ಹೋಗ್ಲೇಬೇಕು ಅನ್ನೋ ಮಿಸ್ಟರ್ ಪರ್ಫೆಕ್ಟ್ ಇವ್ನು ಯಾರು? ಯಾಕೊಳ್ಳೆ ಬೀದಿನೇ ಬಡ್ಕೊಂಡು ಬಡ್ಕೊಂತಿದ್ದೀರಲ್ಲ, ತಗೊಳ್ಳಿ. ಕೆಲ್ಸಕ್ಕೆ ಲೇಟ್ ಆಗೋದ್ರೆ ಹೆಂಗ್ ಬೈತಾರ ಅನ್ನೋದು ನಂಗೆ ಗೊತ್ತು. ಹಾ ಕರೆಕ್ಟಾಗಿ ಇನ್ನು 5 ನಿಮಿಷ ಐತೆ, ಕಂಪನಿ ವ್ಯಾನ್ ಬರ್ತದ, ಹೊರಡು ಜಾಬ್ಕ. ಬರ್ಲಾ ನಂಗು. ಹಾ ಶೀಲಾ ಆಂಟಿ, ಸಂಬಳ ತರೋ ಗಂಜ್ ಅನ್ಕೊಂಡೆ, ಸಾಂಬಾರ್ ಮಾಡೋ ಗಂಜ. ಬಿಸಿಲಿರ್ಲಿ ಮಳೆ ಇರ್ಲಿ ಚಳಿ ಇರ್ಲಿ, ಕಂಡರ್ ಕೊಂಪಾಗ ಏನ್ ಪಂಗ್ ನಡೀತೈತೆ ಅಂತ ನೋಡೋದನ ಕೆಲಸ ನಿಮ್ಕ. ನಡ್ರೆ ಒಳಕ್ಕ ಚಂಪು, ನಮಗ್ ಯಾಕಮ್ಮ ಕಂಡವ್ರ ಮನೆ ವಿಚಾರ? ಮನೆಗ್ ಹೋಗಿ ಕಾಲ್ ಮಾಡೋ, ಎಲ್ಲ ಡೀಟೇಲ್ ಹೇಳ್ತೀನಿ. ಆಂಟಿ ಕ್ಯೂರಿಯಾಸಿಟಿ ಕಾಲ್ ಸುಬ್ಬಿಟ್ ಬಂದಿದ್ದೀನಿ, ಏನ್ ಅವ್ರ ಸ್ಟೋರಿ? ಅಯ್ಯೋ ಚಂಪು, ಆ ಲಂಗು ಪತಾಕು ನಮ್ ಶನಿ ಕಾಲೋನಿಗೆ ಶಕುನಿ ಇದ್ದ ಹಾಗೆ. ಒಂದಿನ ನಮ್ ಕಾಲೋನಿನಲ್ಲಿ ಒಬ್ಬ ಹುಡುಗ ಹಾರ್ಟ್ ಅಟ್ಯಾಕ್ ಆಗಿ ಸತ್ನ. ಆರಾಕ್ಸ್ಕೊಂಬಿಟ್ಟಲೋ ಗೆಳೆಯ. ಅಣ್ಣ ಎಣ್ಣದ ಮೇಲೆ ಕಡಲೆಪುರಿ ಏನಕ್ಕೆ ಕರ್ಚೋದು? ಟ್ರಾವೆಲಿಂಗ್ ಅಲ್ಲಿ ಹೊಟ್ಟೆ ಹಸ್ತಾಗ ತಿನ್ಲಿ ಅಂತ ಸುಮ್ಮನೆ ತಿಂದೆ ತಲೆ. ಏನಾಯ್ತಾ? ಮೊನ್ನೆ ತನ್ನ ಕಾಶಿಗೆ ಹೋಗಿದ್ದೆ, ಟ್ರಿಪ್ ಹೆಂಗಿತ್ತು ಅಂತ ಕೇಳೋಷ್ಟ್ರಲ್ಲಿ ಕೈಲಾಸಕ್ಕೆ ಸೇರ್ಕೊಂಬಿಟ್ಟಲ್ಲೋ ಶಾಪ್ಲೋ. ಲವರ್ಗೆ ಗೋಲ್ಗಪ್ಪ ಕೊಡಿಸಿದ್ದವನು, ಇವತ್ತು ಅವಳೆ ಬಂದು ಹಾಲು ತುಪ್ಪ ಬಿಡೋ ಮಾಡ್ಕೊಂಬಿಟ್ಟಲ್ಲೋ ಶಾಪ್ಲೋ. ಮತ್ತೆ ಸೂಪರ್ ರಾತ್ರಿ ರಮ್ ಕುಡಿ ಎಂಬ ಮಗ ಅಂದ್ರೆ ಬೆಳಗ್ಗೆ ಜಿಮ್ ಇದೆ ಅಂತಲ್ಲೋ ಚಾಪ್ಲೋ. ಮತ್ತೆ ಏನಾಯ್ತು ಅಂತ ನೀನಾದ್ರೂ ಹೇಳ. ಏನ್ ಹೇಳಿ ನಿನ್ ತಲಕೆ ಬಜ್ಜಿಲ್ಲ? ಸ್ಕೂಲ್ ಕಾಲೇಜ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಳ್ಳೋ ಸ್ಟೂಡೆಂಟ್ ಆಗಿರ್ಬೇಕು, ಕಂಪನಿ ಚೆನ್ನಾಗಿ ಕೆಲಸ ಮಾಡೋ ಎಂಪ್ಲಾಯ್ ಆಗಿರ್ಬೇಕು, ಅಪ್ಪ ಅಮ್ಮ ಜವಾಬ್ದಾರಿ ಇರೋ ಮಗ ಆಗಿರ್ಬೇಕು, ಅಕ್ಕ ತಂಗಿಗೆ ಮದುವೆ ಮಾಡೋ ಅಣ್ಣ ತಮ್ಮ ಆಗಿರ್ಬೇಕು, ಹೆಂಡತಿ ಹೇಳ್ದಂಗೆ ಕೇಳೋ ಗಂಡ ಆಗಿರ್ಬೇಕು, ಮಕ್ಕಳಿಗೆ ಕೇಳಿಸ್ಕೊಡ್ ಸಪ್ಪ ಆಗಿರ್ಬೇಕು, ಕೊನೆಗೆ ತೆಗೆದುಕೊಳ್ಳೋ ಪ್ರಜನ ಆಗ್ಬೇಕು. ಇಷ್ಟೆಲ್ಲ ಕಷ್ಟ ಕಣ್ಣೀರ್ ಹಾಕ್ರೆ ನೀನ್ ಗಂಡ್ಸ ಅಂತಾರೆ, ಈ ಕಡೆ ಲೆಗಕ್ಕಾಗದೆ ಹೇಳಕ್ಕಾಗದೆ ದುಃಖನ ಯಾರ ಹತ್ರ ಹೇಳ್ಕೊಳಕ್ಕಾಗದೆ ಪ್ರಜೆ ಜಾಸ್ತಿ ಆಗಿ ಆಟ ಆಟಕ್ಕೆ ಸತ್ತೋಬಿಟ್ಟು. ಆಲ್ಕೋಲ್ ಕೊಡ್ಸತ್ತೋರ್ಗಿಂತ ಆಟ ಆಡಕ ಸತ್ತೋರ್ ಜಾಸ್ತಿ ಆಗೋರಿ ನಡುವೆ ನೀನ್ ಹಿಂಗೆ ಕ್ವಶನ್ ಕೇಳ್ತಾರೆ, ನಾನು ಸತ್ತು ಬಿಡ್ತೀನಿ. ಲೈ ನೀನೇನ ಸಾವಲ್ ಬೀಟ್ರೋಟ್ ತಿಂತ ಇದ್ಯಾ? ಹಾರ್ಟ್ ಬೀಟ್ ಬೀಟ್ರೋಟ್ ಒಳ್ಳೇದು ಅಂತ. ಸಾಲದ ಬಾಧೆ, ಹೆಂಡತಿಯ ಕಾಟ, ಕೆಲಸದ ಒತ್ತಡ, ಮನೆಯಲ್ಲಿ ಅಶಾಂತಿ, ಶತ್ರುವಿನ ನಾಶ, ಇನ್ನೂ ಇತರ ಸಮಸ್ಯೆಗಳಿಗೆ ಒಂದೇ ಪರಿಹಾರ, ಹಾರ್ಟ್ ಅಟ್ಯಾಕ್, ಹಾರ್ಟ್ ಅಟ್ಯಾಕ್, ಹಾರ್ಟ್ ಅಟ್ಯಾಕ್. ಅಯ್ಯೋ ರಾಮ, ಯಾಕೆಲ್ಲ ಗಂಡಸರಿಗೆ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆಯಲ್ಲ, ಯಾಕಪ್ಪ? ಮೇ ಬಿ ಟೆನ್ಷನ್ ಮಾಡ್ಕೊಳೋದ್ರಿಂದ ಏನಾದರೂ ಬರ್ಬೋದಾ? ಅಯ್ಯೋ ನೆನಪು ಮಾಡದ್ನಪ್ಪ. ಸರ್ ಸರ್, ನನ್ನ ಫ್ರೆಂಡ್ ಸತ್ತೋಗಿದ್ದ. ಸರ್ ಸರ್, ಒಂದು ನಿಮಿಷ, ಒಂದು ನಿಮಿಷ, ಒಂದು ಒಂದು ಒಂದು. ಅಯ್ಯೋ ತೇರಿಕೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಾವು ಗಂಡಸರು ಇಷ್ಟೊಂದು ಟೆನ್ಷನ್ ತಗೊಂಡ್ರೆ ಇವ್ರು ಹೆಂಗಸರು ಮನೇಲಿ ಕುತ್ಕೊಂಡು ಹಿಂಗೆ ಆರಾಮಾಗಿ ನಗಾಡ್ಕೊಂಡಿರ್ತಾರ? ಮತ್ತೆ ಅರ್ಧಪ್ಪ ಫೋನು. ಅಯ್ಯೋ ಈ ಆಂಟಿ ಮಾಡಿದ್ರಪ್ಪ. ಹಲೋ ಸರ್, ಪೇಮೆಂಟ್ ಮಾಡಿದ್ರಾ? ಮೇಡಮ್ ಪೇ ಮಾಡ್ತೀನಿ ಮೇಡಮ್, ನಮ್ಗಿನ್ನ ಸ್ಯಾಲ್ರಿ ಆಗಿಲ್ಲ. ಪೇ ಮೇಡಮ್, ಮೇಡಮ್ ಮೇಡಮ್ ಒಂದ್ ನಿಮಿಷ ಮೇಡಮ್. ಹಲೋ 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 ಹಲೋ. ಸತಿ ಆಗ್ತಲ್ ಫೋನ್. ಏನು ಅದು? ಶಾಪಿಂಗ್ ಹೋಗೋಣ ಅಂತ ಹೇಳಿದ್ನಲ್ಲ, ನನ್ ಫ್ರೆಂಡ್ ಮದ್ವೆ ಇದೆ, ಅದಕ್ಕೆ ಒಂದ್ ಸೀರೆ ಮತ್ತೆ ಗೌನ್ ಬೇಕಿತ್ತು ಅಂತ. ಮದ್ವೆಗೆ ಸೀರೆ ಓಕೆ, ಗೌನ್ ಏನಕ್ಕೆ? ಅದು ನೆಕ್ಸ್ಟ್ ವೀಕ್ ನನ್ ಫ್ರೆಂಡ್ ಮನೇಲಿ ಕ್ಯಾಟ್ದು ಬೇಬಿ ಶವರ್ ಇದೆ ಲಂಗು.
ಶೀಲಾ ಆಂಟಿ, ಸಿಂಪಲ್ ಆಗಿದ್ದಿದ್ದ ಅವ್ನ ಲೈಫ್ ಅಲ್ಲಿ ಟೆಂಪಲ್ ರನ್ ಆಡ್ಸ್ಬಿಟ್ಲು ಅಂತೀರಾ? ಅದಕ್ಕ ಲಂಗು ಅವಳಿಗೆ ಎಂಥ ಕಂಡೀಷನ್ ಹಾಕ್ತಾ ಗೊತ್ತಾ? ನಾವು ಹೆಂಗಸರ್ ತರ ರಿಲ್ಯಾಕ್ಸ್ ಆಗಿದ್ರೆ ಯಾವ ಗಂಡಸ್ಗೂ ಹಾರ್ಟ್ ಅಟ್ಯಾಕ್ ಬರಲ್ಲ. ಲೇ, ನಾನು ನಾಳೆಯಿಂದ ಕೆಲ್ಸಕ್ಕೆ ಹೋಗಲ್ಲ. ಬೇಡ, ನಾಡಿದಿಂದ ಹೋಗು. ಲೇ, ನಾನು ಹೇಳ್ತಾ ಇರೋದು ಲೈಫ್ ಲಾಂಗ್ ನಾನು ಕೆಲ್ಸಕ್ಕೆ ಹೋಗಲ್ಲ ಅಂತ. ಯಾಕೆ ಲಂಗು ಹುಚ್ಚುಚ್ಚನಂಗ್ ಆಡ್ತಿದ್ಯಾ? ಹುಚ್ಚುಚ್ಚನಂಗ್ ಆಡ್ತಾರದ್ ನಾನಲ್ಲ ಕಣೆ. ಕಷ್ಟಪಟ್ಟು ಹೊರಗಡೆ ದುಡ್ಕೊಂಡ್ಬರೋರು ನಾವು, ಆರಾಮಾಗಿ ಕುತ್ಕೊಂಡ್ ತಿನ್ನೋರು ನೀವಾ? ಜೋಕ್ ಚೆನ್ನಾಗಿದೆ, ಬೆಳಗ್ಗೆ ಹೇಳು, ಅಲಾರಾಮ್ ಇಟ್ಕೊಂಡು ಹೋಗ್ತೀನಿ. ಅಲ್ಲ ಕಣ್ರಿ, ಕಷ್ಟಪಡ್ತೀರ ನೀವಲ್ಲ ನಾನು. ಬೆಳಗ್ಗೆ ಎದ್ದಾಗಿಂದ ಹಿಡಿದು ಬಚ್ಚಲ್ ಮನೆಯಿಂದ ಹಿಡಿದು ದೇವ್ರ ಮನೆವರೆಗೂ ಕ್ಲೀನ್ ಮಾಡಿ ಅಡುಗೆ ಮನೆಯಲ್ಲಿರೋ ಕುಕ್ಕರಿಂದ ಹಿಡಿದು ನೀನು ಬಿಚ್ಚಾಕೋ ನಿಕ್ಕರ್ವರೆಗೂ ಉಜ್ಜಾಕಿ ಮಲಗಿರೋ ಜಾಗದಲ್ಲಿ ಬೆಡ್ ಕಾಫಿ ಸ್ನಾನಕ್ಕೆ ಬಿಸಿನೀರು ನಿಮ್ಮ ಬಟ್ಟೆಗೆ ಐರನ್ ಇಟ್ಟು ನಿಮ್ಮ ತಟ್ಟೆಗೆ ಬಿಸಿ ಬಿಸಿ ತಿಂಡಿ ಹಾಕಿಟ್ಟು ನಿಮ್ಮ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಿಟ್ಟು ಆಫೀಸ್ ಕಳಿಸಿ ಸಂಜೆ ಬರೋಷ್ಟ್ರಲ್ಲಿ ಅಡುಗೆ ಮಾಡಿಟ್ಟು ನಿಮ್ಗೆ ಊಟ ಬಡಿಸೋಷ್ಟ್ರಲ್ಲಿ ಉಫ್, ನನ್ನ ಎಣ ಬಿದ್ದೋಗಿರುತ್ತೆ. ಕಷ್ಟ ಪಡ್ತಾರಂತೆ ಕಷ್ಟ. ಅಲ್ಲ ಆಡ್ಸ್ಕೊಂಡು 10 ಗಂಟೆಗೆ ಆಫೀಸ್ಗೆ ಹೋಗ್ತೀರಾ, ಆಫೀಸಲ್ಲಿ ಕಾಲೇಜ್ ಜೊತೆ ಮೀಟಿಂಗ್ ಹೊಡಿತೀರಾ, ಆಫೀಸಿಂದ ಬೇಗ ಬಂದು ಫ್ರೆಂಡ್ಸ್ ಜೊತೆ ಎಣ್ಣೆ ಹೊಡ್ಕೊಂಡು ತುರ ಆಡ್ಕೊಂಡು ಮಲ್ಕೋತೀರಾ. ನಂಗೆ ಗೊತ್ತಿಲ್ವಾ ನಿಮ್ಮ ಕಳ್ಳಾಟಗಳು? ಕಳ್ಳಾಟಗಳು ಆಡ್ತಾರದ್ ನಾನಲ್ಲ ಸುರಂಗಿಣಿ, ನೀನು. ಕೆಲ್ಸಕ್ಕೆ ನಾನು ಹೋಗೋ ಟೈಮಲ್ಲಿ ಬರೋ ಟೈಮಲ್ಲಿ ಅಡುಗೆ ಮನೇಲಿ ನಿಂತಿರ್ತೀಯ, ಮಿಕ್ಕಿ ಟೈಮಲ್ಲಿ ಆಂಟಿಗಳ ಜೊತೆ ಮೀಟಿಂಗ್ ಹೊಡ್ಕೊಂಡಿರ್ತೀಯ. ನೀನು ಡೈಲಿ ಮಾಡೋ ಚಿತ್ರ ನಾನು ತಿಂದು ತಿಂದು ನನ್ನ ಲೈಫೇ ಚಿತ್ರ ಆಗೋಗೈತೆ ಕಣೆ. ಡೈಲಿ ನೀನು ಕೊಡೋ ಕಾಫಿ ಕುಡಿಯೋ ಪಾಪಿ ಕಣೆ ನಾನು. ಎಷ್ಟೋ ದಿನ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡಾಗ ಬ್ರೆಡ್ಡು ಜಾಮು ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡಿದ್ನೆ. ಲೇ, ಆಫೀಸಲ್ಲಿ ವರ್ಕ್ ಪ್ರೆಷರ್ಗಿಂತ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿ ಟೆನ್ಷನ್ಗಳ ತಲಕಾಯಿ ಕೂದಲಿಗೆ ಉದುರತಾವಲೇ ಸುರಂಗಿಣಿ. ವಾಟರ್ ಬಿಲ್ಲು, ಕರೆಂಟ್ ಬಿಲ್ಲು, ರೇಷನ್ನು, ಮನೆ ಬಾಡಿಗೆ, ಹಾ, ಇದಲ್ದಿರ ಮಾಲಗಳು ಕರ್ಕೊಂಡು ಹೋಗ್ಬೇಕು, ಪಿಚ್ಚರ್ಗಳು ತೋರಿಸ್ಬೇಕು ನಿಂಕ. ತಿಂಗಳಾಗ್ತಾ ಇದ್ದಂಗೆ ಬೈಕ್ ಸರ್ವಿಸ್ ಮಾಡಿಸಂಗೆ, ನಿನ್ನ ಮಕ್ಕ ಫೇಸ್ ವಾಶ್ ಮಾಡಿಸ್ಬೇಕಲ್ಲ ಬ್ಯೂಟಿ ಪಾರ್ಲರ್ ಕರ್ಕೊಂಡಾಗೆ. ಹಿಂಗೆ ಹೇಳ್ತಾ ಇದ್ರೆ ಊರುದ್ದೈತೆ. ಕಷ್ಟಪಡ್ತಾಳಂತೆ ಕಷ್ಟಪಡ್ತಾಳೆ. ನಾನ್ ಕೆಲ್ಸಕ್ಕೆ ಹೋಗಂಗ್ ಇದ್ದಿದ್ರೆ ನಿಮ್ಮಷ್ಟು ಟೆನ್ಷನ್ ಮಾಡ್ಕೊಂತಿರ್ಲಿಲ್ಲಪ್ಪ. ನಾನು ಮನೇಲಿ ಇರಂಗ್ ಇದ್ದಿದ್ರೆ ಆರಾಮಾಗಿ ಕುತ್ಕೊಂಡು ನಿನ್ನ ಕಾಲಗಳೆಲ್ಲ ಆಡ್ಸ್ಕೊಂಡಿರ್ತಿದ್ದೆ. ಗಂಡ್ಸನ್ ಮೇಲೆ ದುಡಿಬೇಕು, ಹೆಂಗ್ಸನ್ ಮೇಲೆ ಅಡಿಬೇಕು. ಯಾವ ಕಾನೂನಲ್ಲೂ ಬರ್ದಿಲ್ಲ, ಗಂಡನೇ ಹೆಂಡ್ತಿನ್ ಸಾಕ್ಬೇಕು ಅಂತ. ನಿಮ್ಮ ಅಪ್ಪನ್ಗೂ ನಾನೇನು ಅಗ್ರಿಮೆಂಟ್ ಹಾಕೊಟ್ಟಿಲ್ಲ ನಿನ್ನ ಮಗಳನ್ನ ಸಾಯೋ ತನಕ ಸಾಕ್ತೀನಿ ಅಂತ. ಹೋ, ಹೌದಾ? ಹಂಗಾರೆ ನಾನು ಹೊರಗಡೆ ಹೋಗಿ ಗಂಡಸ್ತರ ದುಡಿತೀನಿ, ನಿನ್ ಮನೇಲಿ ಇದ್ದು ಹೆಂಗ್ಸ್ತರ ಮಗುನ ಇರ್ತೀಯ? ಲೈ, ಗಂಡ್ಸು ಮಗುನ ಎತ್ತಿರೋ ಎಕ್ಸಾಂಪಲ್ ಇದೆ ಕಣೆ. ನಾನು ಮಗುನ ಇರ್ತೀನಿ, ಹುಟ್ಸ ಕೆಪಾಸಿಟಿ ನಿನಗಿದೆಯಾ? ನೀನು 3 ತಿಂಗಳು ಪ್ರೆಗ್ನೆಂಟ್. ಏ, ಥ್ಯಾಂಕ್ ಯು ಆಂಟಿ. ಏಯ್, ಹೆಂಗೆ ಪ್ರೆಗ್ನೆಂಟ್ ಮಾಡ್ದೆ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ 5 ರೂಪೀಸ್ ಡೊನೇಟ್ ಮಾಡಿ.